ಸ್ಮಾರ್ಟ್ ಸಿಟಿ ಹೊರತಂದ್ರೆ ಹಿಡಿದು ಎರಡು ಕಮ್ಮಿ ಕಮ್ಮಿ ಒಂದು ವರ್ಷ ದೇಡ್ ವರ್ಷ ಆಯಿತು. ಇಲ್ಲಿ ಮಾತ್ರ ನೋಡ್ಬೇಕಂದ್ರೆ ಸಾವಿರಾರು ಗಿಡಗಳನ್ನ ಕಡ್ದಾರೆ. ನಡು ಗಿಡಗಳು ರೋಡ್ ಇದನ್ನ ರೋಡ್ ಮಾಡ್ಬೇಕಂತೇಳಿ ಸಾವಿರಾರು ಗಿಡಗಳನ್ನ ಕಡ್ದಾರು. ಈ ಗಿಡ ಕಡ್ದಾರ ಅಂತಂದ್ರೆ ಅದ್ರ ತರಪಾಗಿ ಇವರು ಯಾವುದೇ ಅರಣ್ಯ ಪ್ರದೇಶದಲ್ಲಿ ಆದರೂ ಈಗ ಬೇರೆ ಕುಲಾ ಜಾಗದಲ್ಲಿ ಇವರು ಗಿಡಗಳು ನೆಡಬೇಕು ಮತ್ತು ಎನ್ವೈರ್ಮೆಂಟ್ ಸೇವ್ ಮಾಡಬೇಕು ಇವರು. ಹೀಗಾಗಿದ್ರೆ ಈಗ ನಮ್ಮ ಬೆಳಗಾವಿಯಲ್ಲಿ ಈಗ ಎಷ್ಟೋ ಈಗ ನಮ್ಮ ಈಗ ನೀವು ಸಗ ಅವ ಏನಂತಾರೆ ನಗರಗಳಲ್ಲಿ ನೀವು ಈಗ ಸುಬೋಸ ನಗರ ಆಗಲಿ ಮಾದೇಶ ನಗರ ಆಗಲಿ ಈಗ ಅಲ್ಲಿ ಎಷ್ಟು ಏನಿಲ್ಲ ಅಂತಂದ್ರೆ ಕಮ್ಮಿ ಕಮ್ಮಿ 700 ಗಿಡ ಕಡ್ದಾರೆ. 200 ಗಿಡ ಕಡ್ದಾರು ಮತ್ತು ಅದ್ರ ಸಂಬಂಧ ಈಗ ರೋಡ್ ಮಾಡ್ತಾರೆ. ರೋಡ್ ಮಾಡೋದ್ರಲ್ಲಿ ಇವ್ರು ಬ್ರಿಡ್ಜ್ಗಳು ಹಾಕಿದಾರೆ. ಬ್ರಿಡ್ಜ್ ಹಾಕೋದ್ರಲ್ಲಿ ಇವ್ರು ಏನು ಮಾಡ್ಯಾರ ಅಂತಂದರೆ ಅಲ್ಲಿ ಬ್ರಿಡ್ಜ್ ಹಾಕಿದ ಅವನು ಜಲ್ದಿ ಮುಗಿಸಂಗಿಲ್ಲ. ಅವನು ಬ್ರಿಡ್ಜ್ಗಳು ಹಾಕಿ ಮಣ್ಣು ಮುಗಿಸ್ಬೇಕು ಮತ್ತು ಅಲ್ಲಿ ಬರ್ತಿ ಹಾಕಿದ್ಮೇಲೆ ಮುಚ್ಚಬೇಕು. ಅದು ಮುಚ್ಚೇ ಇಲ್ಲ. ಮುಚ್ಚಿದ ಸಂಬಂಧ ಎಷ್ಟೋ ಇದನ್ನಲ್ಲಿ ರೀತಿಯಲ್ಲಿ ಆಕ್ಸಿಡೆಂಟ್ ಆಗ್ಯಾವು ಮತ್ತು ಮನೆ ಇದ್ರ ಸಂಬಂಧಪಟ್ಟಂಗೆ ಮತ್ತು ಇದನ್ನು ಆಗಿದೆ ಏನಂತಾರೆ ಅದಕ್ಕೆ ಗಿಡಗಳು ಹಿಂಗೆ ಗಿಡಗಳು ಕಟ್ ಅವ್ನು ಕಟ್ ಮಾಡಿದ್ರು ಜಲ್ದಿ ಒಯ್ಯಂಗಿಲ್ಲ ಮತ್ತು ಜನದಟ್ಟಣೆ ಆಗತ್ತೆ ಅಲ್ಲಿ. ಮತ್ತು ಟೋಟಲ್ ಆಗಿ ಯಾವ ಥರ ಅನ್ಸುತ್ತೆ ನಿಮ್ಗೆ ಸ್ಮಾರ್ಟ್ ಸಿಟಿ? ಟೋಟಲ್ ಆಗಿ ಇದು ಭಾಳ ಸ್ಲೋ ಪ್ರೊಸೆಸ್ ಇದೆ. ಸ್ಲೋ ಪ್ರೊಸೆಸ್ ಇದೆ ಮತ್ತು ಇವರು ಹಂಗೆ ನೋಡಿದ್ರೆ ಇವರು ಇವರೆಲ್ಲೋ ಯಾವುದೋ ಇದ್ರ ರೀತಿಯಲ್ಲಿ ಇವರು ಹಣ ಇವರು ಅಧಿಕಾರಿಗಳಾದರೆ ಅವರು ಇವರು ರಾಜಕೀಯ ವ್ಯಕ್ತಿಗಳಾಗಲಿ ಹಣಗಳನ್ನು ಇವರು ವಂಚನೆ ಮಾಡ್ತಿದ್ದಾರೆ ನಮ್ಮಲ್ಲಿ ಜನಗಳಿಂದ. ಸ್ಮಾರ್ಟ್ ಸಿಟಿ ರೀತಿಯಲ್ಲಿ ಇವರು ವಂಚನೆ ಮಾಡ್ತಿದ್ದಾರೆ ಎಲ್ಲರೂ.